Hi friends, welcome to Yenus Creation 7 Kannada YouTube channel. Friends, nana sagar chel gowda. Friends, na vandu vadadalli nimge en telisukodtene anta andre Instagram alli tumbane trending alli iruvanta ee riti poster galna neevu create maadkolodage. Avudu nimmo ondu picture nu kuda add maadibittu. Nimmo ondu picture alli aa portion olagade indu Instagram page nalli matte ondu aa portion horagade iruva ondu effect kottu ee riti ondu image na neevu create maadkolodage. Illi nu nodta irodu one leg outside ide matte one leg inside ide. Ee riti neevu nimmo ondu picture gunu kuda editing ಮಾಡ್ಕೊಬಹುದು ಈ ಪಿಕ್ಸಾರ್ಟ್ ಅನ್ನೋ ಒಂದು ಅಪ್ಲಿಕೇಶನ್ ಬೇಕಾಗುತ್ತೆ ಅದನ್ನ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಬೇಕು ಮತ್ತೆ ಯೂಸ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನ ಪ್ರೆಸ್ ಮಾಡಿ ಫ್ರೆಂಡ್ಸ್ ನಾನು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಆಗಿ ಬರ್ತಾ ಫ್ರೆಂಡ್ಸ್ ನೀವು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಬೇಕು ಪಿಕ್ಸಾರ್ಟ್ ಅಂತಾನೆ ಸರ್ಚ್ ಮಾಡ್ಕೊಬೇಕಾಗತ್ತೆ ಈ ಒಂದು ಅಪ್ಲಿಕೇಶನ್ ನಿಮಗೆ ಸಿಗುತ್ತಲ್ಲ ನೋಡ್ತಾರೆ 500 million ಪೀಪಲ್ಸ್ ಇದನ್ನ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಯೂಸ್ ಮಾಡ್ತಾ ಇದ್ದಾರೆ ಮತ್ತೆ ಡೌನ್ಲೋಡ್ ಮಾಡ್ಕೊಂಡ ನಂತರ ಓಪನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡ ನಂತರ ಸ್ಕಿಪ್ ಅಂತ ಇರುತ್ತೆ ಸ್ಕಿಪ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೋಡ್ತಾರೆ ಅಕೌಂಟ್ ಇರುತ್ತಲ್ಲ ಅಕೌಂಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಅಲ್ಲಿ ಟಾಪಲ್ ಸೆಟ್ಟಿಂಗ್ಸ್ ಇರುತ್ತಲ್ಲ ಸೆಟ್ಟಿಂಗ್ಸ್ ಮೇಲೆ ಫಸ್ಟ್ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೋಡ್ತಾ ಇರೋದು ಮೆಗಾ ಪಿಕ್ಸೆಲ್ ಅಂತ ಇರುತ್ತಲ್ಲ ನಿಮ್ಮ ಒಂದು ಮೊಬೈಲು ಯಾವುದಕ್ಕೆ ಸಪೋರ್ಟ್ ಆಗುತ್ತೆ ಅಂತ ನೀವು ನೋಡ್ಕೊಬೇಕಾಗತ್ತೆ 12ಗೆ ಸಪೋರ್ಟ್ ಆಗಿದ್ದು 8 ಇತ್ತು ಅಂದರೆ ನೀವು 12ಗೆ ಆ್ಯಡ್ ಮಾಡ್ಕೊಬೇಕಾಗತ್ತೆ ನಂತರ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಎಡಿಟ್ ಫೋಟೋ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ನಿಮ್ಮ ಒಂದು ಪಿಕ್ಚರ್ ಫುಲ್ ಸ್ಕ್ರೀನ್ ಪಿಕ್ಚರ್ನ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾರೆ ನಾವು ಇಲ್ಲಿ ಒಂದು ಫುಲ್ ಸ್ಕ್ರೀನ್ ಪಿಕ್ಚರ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೇನೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನೀವು ನೋಡೋಕ್ಕಾಗುತ್ತೆ ಅಂದರೆ ನೀವು ನೋಡ್ತಾ ಇರೋದು ಒಂದು ಲೆಗ್ ಹೊರಗಡೆ ಮತ್ತು ಇನ್ನೊಂದು ಲೆಗ್ ಒಳಗಡೆ ಇರೋ ರೀತಿ ನೀವು ಇಲ್ಲಿ ಎಫೆಕ್ಟ್ನ ಆ್ಯಡ್ ಮಾಡ್ಕೊಬೋದು ಒಂದು ಇನ್ಸ್ಟಾಗ್ರಾಮ್ದು ಪೇಜ್ದು ಒಂದು ಪೇಜ್ ಇಕ್ಕೊಟ್ಟಿರ್ತೀನಿ ಅದನ್ನು ನೀವು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಬೋದು ನಂತರ ಇಲ್ಲಿ ನೀವು ನೋಡ್ತಾರೆ ಇಲ್ಲಿ ಸ್ಕ್ರಾಲ್ ಮಾಡ್ಕೊಬೇಕಾಗತ್ತೆ ನೀವು ಸ್ಕ್ರಾಲ್ ಮಾಡ್ಕೊಂಡು ನಂತರ ನಿಮಗೆ ಆ್ಯಡ್ ಫೋಟೋ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಕ್ಲಿಕ್ ಮಾಡ್ಕೊಂಡು ನಂತರ ನಾನು ನಿಮಗೆ ಇನ್ಸ್ಟಾಗ್ರಾಮ್ ಪೇಜ್ ಒಂದು ಪಿ ಎನ್ ಸಿ ಕೊಟ್ಟಿರ್ತೀನಿ ಅದನ್ನು ಡೌನ್ಲೋಡ್ ಮಾಡ್ಕೊಂಡಿರಬೇಕಾಗತ್ತೆ ನಂತರ ಈ ರೀತಿ ನೀವು ಆ್ಯಡ್ ಮಾಡ್ಕೊಬೇಕಾಗತ್ತೆ ಸೆಂಟ್ರಲ್ಲಿ ನಿಮಗೆ ಅಡ್ಜಸ್ಟ್ ಮಾಡ್ಕೊಬೇಕಾಗತ್ತೆ ಸ್ವಲ್ಪ ಎನ್ಲಾರ್ಜ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಬೇಕಾಗತ್ತೆ ನಿಮ್ಮ ಒಂದು ಪಿಕ್ಚರ್ ಫುಲ್ ಸ್ಕ್ರೀನ್ ಪಿಕ್ಚರ್ ಆಗಿರೋದ್ರೆ ಬೆಸ್ಟ್ ಇರುತ್ತೆ ಅದಕ್ಕೋಸ್ಕರ ಮತ್ತೆ ನೀವು ನೋಡ್ತಾ ಇರೋದು ಲೆಫ್ಟ್ ಸೈಡಲ್ಲಿ ನಿಮಗೆ ಎರೇಸ್ ಬಟನ್ ಇರುತ್ತಲ್ವಾ ಎರೇಸ್ ಬಟನ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಇನ್ನು ನೋಡ್ತಾ ಇರೋದು ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ನಿಮಗೆ ಇಲ್ಲಿ ರೀಸ್ಟೋರ್ ಮತ್ತು ಎರೇಸ್ ಅಂತ ಎರಡು ಆಪ್ಷನ್ ನಿಮಗೆ ಸಿಗುತ್ತೆ ಎರಡು ಆಪ್ಷನ್ ನೀವು ಯೂಸ್ ಮಾಡಿಕೊಂಡು ಇದನ್ನು ಎರೇಸ್ ಮಾಡ್ಕೊಬೇಕಾಗತ್ತೆ ಯಾವ ರೀತಿ ಅಂತ ಅಂದರೆ ಇಲ್ಲಿ ನೀವು ನೋಡ್ತಾ ಇರೋದು ಎರೇಸ್ ಅನ್ನೋ ಒಂದು ಆಪ್ಷನ್ ನಿಮಗೆ ಸಿಗುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಮತ್ತು ಸೈಜು ಮತ್ತು ಹಾರ್ಡ್ನೆಸ್ ಕೇಳುತ್ತೆ ಸೈಜ್ನ ನೀವು ಮೀಡಿಯಮ್ಗೆ ಇಟ್ಕೊಬೇಕಾಗತ್ತೆ ಮತ್ತು ಹಾರ್ಡ್ನೆಸ್ನ ಕೂಡ ಸ್ವಲ್ಪ ಇಟ್ಕೊಬೇಕಾಗತ್ತೆ ಯಾಕೆಂದರೆ ಅಲ್ಲಿ ಒಂದು ಶ್ಯಾಡೋ ಎಫೆಕ್ಟ್ ಇರಬೇಕಲ್ವಾ ಕಂಪ್ಲೀಟ್ಲಿ ಏನಾಗುತ್ತೆ ಅಂದರೆ ಹಾರ್ಡ್ ಎರೇಸ್ ಆಗಿಬಿಡುತ್ತೆ ಅದಕ್ಕೋಸ್ಕರ ನಡೋಕ್ಕಾಗುತ್ತೆ ಅಂದರೆ ಸ್ವಲ್ಪ ಇಟ್ಕೊಬೇಕಾಗತ್ತೆ ಈ ರೀತಿ ನೀವು ನಡೋಕ್ಕಾಗುತ್ತೆ ಅಂದರೆ ಸ್ಲೋಲಿ ಎರೇಸ್ ಮಾಡ್ಕೊಬೇಕಾಗತ್ತೆ ಇವಾಗ ನಾವು ನೋಡ್ತಾ ಇರ್ಬೋದು ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಲೆಗ್ ಇದೆಯಲ್ಲ ಇದು ಫುಲ್ ಕಂಪ್ಲೀಟ್ ಕ್ಲಿಯರ್ ಆಗೋವರೆಗೂ ನೀವು ನೋಡೋಕ್ಕಾಗುತ್ತೆ ಅಂದರೆ ಈ ರೀತಿ ಅರೇಂಜ್ ಮಾಡ್ಕೊಬೇಕಾಗತ್ತೆ ಕಂಪ್ಲೀಟ್ ಸ್ಲೋಲಿ ತೋರಿಸಿದ್ರೆ ತುಂಬಾ ಟೈಮ್ ತಗೊಳುತ್ತೆ ಅಂದರೆ 9 or 10 minutes ತಗೊಳುತ್ತೆ ಅದಕ್ಕೋಸ್ಕರ ಏನು ಮಾಡ್ಕೊತಾ ಇದ್ದೀನಿ ಅಂದರೆ ಈ ರೀತಿ ಸ್ಪೀಡ್ಲಿ ನಾನು ಅರೇಂಜ್ ಮಾಡ್ಕೊತಾ ಇದ್ದೀನಿ ಜಸ್ಟ್ 2 minutes ನೀವು ಕೂಡ ಅರೇಂಜ್ನ ಮಾಡ್ಕೊಬೋದು ಇಲ್ಲಿ ನೀವು ನೋಡ್ತಾ ಇರೋದು ಅರೇಂಜ್ ಮಾಡ್ಕೊಂಡಿದ್ದೀನಿ ನಂತರಲ್ಲಿ ನೋಡ್ತಾ ಇರ್ಬೋದು ಸ್ವಲ್ಪ ಲೆಫ್ಟ್ ಸೈಡಲ್ಲಿ ಅಡ್ಜಸ್ಟ್ ಮಾಡ್ಕೊಬೇಕು ಅದಕ್ಕೋಸ್ಕರ ಎರೇಸ್ ಬಟನ್ ಇರುತ್ತಲ್ಲ ಅರೇಂಜ್ ಬಟನ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಫೈನಲ್ವರೆಗೂ ನೀವು ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬಾರದು ಇಲ್ಲಿ ನೀವು ನೋಡ್ತಾ ಎರೇಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇಲ್ಲಿ ಒಂದು ಸ್ವಲ್ಪ ಕ್ಲಿಯರ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನೋಡ್ತಾ ಇರೋದು ಇಲ್ಲಿ ಶ್ಯಾಡೋ ಎಫೆಕ್ಟ್ ಒಂದು ಪ್ಯಾಂಟ್ ಇರ್ತಿಲ್ಲ ಪ್ಯಾಂಟ್ ಮೇಲೆ ಬರ್ತಿದೆ ಅದಕ್ಕೋಸ್ಕರ ಅದನ್ನು ಏನು ಮಾಡ್ಕೊತಾ ಇದ್ದೀನಿ ಅಂತಂದರೆ ಅಲ್ಲಿ ಎರೇಸ್ ಮಾಡ್ಕೊತಾ ಇದ್ದೀನಿ ನೀವು ಕೂಡ ಸೇಮ್ ಇದೇ ರೀತಿ ಏನು ಮಾಡ್ಕೊಬೇಕಾಗತ್ತೆ ಅಂದರೆ ಎರೇಸ್ ಮಾಡ್ಕೊಬೇಕಾಗತ್ತೆ ಇವಾಗ ನೀವು ನೋಡ್ತಾ ಇರೋದು ಎರೇಸ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟ್ ಎರೇಸ್ ಮಾಡ್ಕೊಂಡು ನಂತರ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇರುತ್ತೆ ನಂತರ ಟಿಕ್ ಮಾರ್ಕ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ಇಲ್ಲಿ ನೀವು ನೋಡ್ತಾ ಇರೋದು ತುಂಬಾ ಬ್ಯೂಟಿಫುಲ್ ಆಗಿ ಏನಾಗ್ತಿದೆ ನ್ಯಾಚುರಲ್ ಆಗಿ ಏನಾಗ್ತಿದೆ ಅಂದರೆ ಈ ಒಂದು ಇಮೇಜ್ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ನಂತರ ಇವಾಗ ನೀವು ನೋಡೋಕ್ಕಾಗುತ್ತೆ ಅಂತಂದರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಹ್ಯಾಶ್ಟ್ಯಾಗ್ನ ಹಾಕ್ಬಿಟ್ಟು ನೀವು ನೋಡೋಕ್ಕಾಗುತ್ತೆ ಅಂದರೆ ನಿಮ್ಮ ಒಂದು ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ನೀವು ನೋಡ್ತಾ ಇರೋದು ಹ್ಯಾಶ್ನ ನೀವು ಟೈಪ್ ಮಾಡ್ಕೊಬೇಕಾಗತ್ತೆ ನಂತರ ಮುಂದೆ ನಿಮ್ಮ ಒಂದು ನೇಮ್ನ ಇಲ್ಲಿ ಎಂಟರ್ ಮಾಡ್ಕೊಬೇಕಾಗತ್ತೆ ಎಂಟರ್ ಮಾಡ್ಕೊಂಡು ನಂತರ ಇಲ್ಲಿ ಡನ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಸೈಜ್ನ ಸ್ವಲ್ಪ ಡಿಕ್ರೀಸ್ ಮಾಡ್ಕೊಬೇಕಾಗತ್ತೆ ಟಾಪಲ್ ಇನ್ಸ್ಟಾಗ್ರಾಮ್ ಅಂತ ಇರುತ್ತಲ್ಲ ಅದ್ರ ತೊಗೊಂಡೋಗಿ ಆ್ಯಡ್ ಮಾಡ್ಕೊಬೇಕಾಗತ್ತೆ ಕಲರ್ ಮೇಲೆ ಕ್ಲಿಕ್ ಮಾಡಿ ಒಂದು ಬ್ಲಾಕ್ ಕಲರ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನೀವು ಇಲ್ಲಿ ನೀವು ನೋಡ್ತಾ ಟಿಕ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ಝೂಮ್ ಮಾಡಿ ನೋಡ್ಕೊಬೋದು ಇಲ್ಲಿ ನೋಡ್ತಾರೆ ತುಂಬಾ ಬ್ಯೂಟಿಫುಲ್ ಏನಾಗ್ತಿದೆ ಅಂತಂದರೆ ಈ ಒಂದು ಇಮೇಜ್ ನಮಗೆ ಕ್ರಿಯೇಟ್ ಆಗ್ತಾ ಇರುತ್ತೆ ಡೈರೆಕ್ಟ್ ಸೇವ್ ಮಾಡ್ಕೊಬಾರ್ದು ಇಲ್ಲಿ ಡ್ರ್ಯಾಗ್ ಮಾಡ್ಕೊಬೇಕಾಗತ್ತೆ ಇಲ್ಲಿ ಡ್ರಾ ಅಂತ ಒಂದು ಆಪ್ಷನ್ ನಿಮಗೆ ಸಿಗುತ್ತೆ ಸೆಕೆಂಡ್ ಡ್ರಾ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಲೆಫ್ಟ್ ಸೈಡ್ 3 dotted ಏನು ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಸೇವ್ ಇಮೇಜ್ ಅಂತ ಇರುತ್ತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ ನಂತರ ನೀವು ನಿಮ್ಮ ಒಂದು ವಾಟ್ಸಪ್ ಡಿಪಿಗೆ ಆಗಿರ್ಬೋದು ಇನ್ಸ್ಟಾಗ್ರಾಮ್ಗೆ ಆಗಿರ್ಬೋದು ಆ್ಯಡ್ ಮಾಡ್ಕೊಬೋದು ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತಿಳಿಸ್ಕೊಡಿ ಸಿಂಪಲ್ ಎಡಿಟಿಂಗ್ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್